ಪರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಲಕ್ಷ್ಮೀ ಶೋಭನ ಪದದಲ್ಲಿ 106 106ನೇ ಪದ್ಯ. ಉನ್ನತ ನವರತ್ನಮಯವಾದ ಅರಮನೆಯ ಚೆನ್ನೆ ಮಗಳಿಂದ ವಿರಚೇಸೆ ತನ್ನ ಅಳಿಯಗೆ ಸ್ಥಿರವಾಗಿ ಮಾಡಿಕೊಟ್ಟ ಇನ್ನೊಂದು ಕಡೆಯಡೆ ಇಡದಂತೆ. ಉನ್ನತವಾದ ನವರತ್ನ ಖಚಿತವಾದ ಅಂತ ಹೇಳ್ತಾ ಇದ್ದಾರೆ. ಸಮುದ್ರ ರಾಜ ವರುಣದೇವ ಏನು ಮಾಡ್ದ ಅಂದರೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ಉನ್ನತ ಅಂದರೆ ಶ್ರೇಷ್ಠವಾಗಿರುವಂತಹ ನವರತ್ನ ಖಚಿತವಾಗಿರುವಂತಹ ಅರಮನೆಯನ್ನು ವಾಸ್ತುಶಿಲ್ಪಶಾಸ್ತ್ರೋಕ್ತವಾದಂತಹ ಉತ್ತ ನಿಯಮಗಳಿಗನುಸಾರವಾಗಿ ವಿರಚಿಸಿ ಅಂತ ಹೇಳ್ತಾ ಇದ್ದಾರೆ. ಸರಿಯಾಗಿ ವಾಸ್ತುಶಾಸ್ತ್ರ ಹೇಳುತ್ತೆ ಹೇಗೆ ಹೇಗಿರಬೇಕು ಅಂತ. ಅದೇ ರೀತಿಯಾಗಿ ಕಟ್ಟಿಸಿ ತನ್ನ ಅಳಿಯನಾಗಿರುವಂತಹ ಪರಮಾತ್ಮನಿಗೆ ಆತ ತನ್ನ ಮಗಳೊಡನೆ ತನ್ನ ಮಗಳಾಗಿರುವಂಥ ಲಕ್ಷ್ಮಿಯೊಡನೆ ಅಲ್ಲೇ ಇರಲು ಹೇಳ್ತಾನಂತೆ. ಇನ್ನೊಂದು ಕಡೆಯಡಿ ಇಡದಂತೆ, ಅರಮನೆಯನ್ನು ಸ್ಥಿರವಾಗಿ ಮಾಡಿಕೊಟ್ಟು ಇನ್ನೊಂದು ಕಡೆ ಹೋಗಬೇಡಪ್ಪ, ಇಲ್ಲೇ ಇರು ನನ್ನ ಮಗಳ ಜೊತೆಗೆ ಪರಮಾತ್ಮ ಅಂತ ಬೇಡ್ಕೋತಾನೆ ಸಮುದ್ರ ರಾಜ. ಎಂಥ ಭಾಗ್ಯಶಾಲಿ ಅಂತ ಹೇಳ್ತಾ ಇದ್ದಾರೆ. ಭಾಗ್ಯ ದೇವತೆಯಾಗಿರುವಂತಹ ಮಹಾಲಕ್ಷ್ಮಿಯನ್ನು ಮಗಳನ್ನಾಗಿ ಪಡೆದಿದ್ದಾನೆ. ಸರ್ವೋತ್ತಮನಾಗಿರುವಂತಹ ಪರದೇವತೆಯಾಗಿರುವಂತಹ ಪರಮಾತ್ಮನಿಗೆ ದಾನ ಮಾಡಿದ್ದಾನೆ. ಅವನನ್ನು ಮನೆ ಅಳಿಯನನ್ನಾಗಿ ಮಾಡಿಕೊಂಡಿದ್ದಾನೆ. ಉಳಿದ ಮದುವೆಗಳಲ್ಲಿ ಅಳಿಯನನ್ನು ಮಗಳನ್ನು ಕಳಿಸ್ಕೊಡ್ಬೇಕಾದ್ರೆ ಇಲ್ಲಿ ಇಲ್ಲ, ಅಳಿಯನನ್ನು ತನ್ನ ಹತ್ರ ಇಟ್ಕೊಂಡಿದ್ದಾನೆ. ಆ ಮಗಳನ್ನು ಕೊಡುವಾಗ ಆಗುವಂತಹ ಅದೇನು ಅವರಣೀಯ ದುಃಖ ಇದೆ ಅದು ಇಲ್ಲ. ಎಲ್ಲ ತಂದೆ ತಾಯಿಗಳು ಚೆನ್ನಾಗಿ ಬೆಳೆಸಿ ಆ ಮಗಳನ್ನು ಕೊಡುವಾಗ ಭಾರವಾದ ಹೃದಯದಿಂದ ಬಿಟ್ಕೊಡ್ತಾರಂತೆ. ಮಗಳು ಅಳುತ್ತಾನೆ ಅಲ್ಲಿ ಹೋಗ್ತಾಳಂತೆ. ಹಾಗೆ ತಂದೆ ತಾಯಿಗಳು ಅವಳ ತಲೆಯ ಮೇಲೆ ನೇವರಿಸಿ ಕೈಯಿಟ್ಟು ಹೋಗಮ್ಮ, ಅವ್ರ ಮನೆ ಬೆಳಗು, ನಮ್ಮನೆ ಕೀರ್ತಿಯನ್ನು ಕೊಟ್ಟ ಮನೆಗೂ ಕೀರ್ತಿಯನ್ನು ತಗೊಂಬ ಅಂತ ಹೇಳಿ ಹರಿಸ್ತಾಳೆ. ಸೀತೆಯನ್ನು ಜನಕರಾಜ ಹೀಗೆ ಹರಿಸಿ ಕಳಿಸಿದ್ದಾನೆ. ಕೃಷ್ಣ ಸುಭದ್ರೆಯನ್ನು ಅರ್ಜುನ ರಥಕ್ಕೆ ಹೀಗೆ ಕಳಿಸಿದ್ದಾನೆ. ಪದ್ಮಾವತಿಯನ್ನು ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳಿದ್ದೀರಿ, ಆಕಾಶರಾಜನು ಹಾಗೆ ಮಾಡಿದ್ದಾನೆ. ಅವನು ಅಳುವುದನ್ನು ಕಂಡು ಅದರಲ್ಲಿ ಬರುತ್ತೆ, ಆಕಾಶರಾಜ ಅಳುವುದನ್ನು ಕಂಡು ಶ್ರೀನಿವಾಸ ತಾನೂ ಅತ್ತನಂತೆ. ಭವಿಷ್ಯೋತ್ತರ ಪುರಾಣದಲ್ಲಿ ಬಂದಿದೆ, ವರುಣ ತನ್ನ ಅರಮನೆಯ ಬಳಿಯಲ್ಲಿಯೇ ಶ್ವೇತ ದ್ವೀಪದಲ್ಲಿ ಉನ್ನತವಾಗಿರುವಂತಹ ನವರತ್ನ ಖಚಿತವಾಗಿರುವಂಥ ಅರಮನೆಯನ್ನು ವಾಸ್ತುಶಿಲ್ಪ ನಿಯಮಕ್ಕನುಸಾರವಾಗಿ ಕಟ್ಟಿಸಿ ಅದರ ಯಜಮಾನತನವನ್ನು ಸ್ಥಿರವಾಗಿ ತನ್ನ ಅಳಿಯನಾಗಿರುವಂತಹ ಪರಮಾತ್ಮನಿಗೆ ಕೊಟ್ಟಿದ್ದಾನೆ. ಅಳಿಯನ್ನು ಬೇರೆ ಕಡೆ ಹೋಗೋದು ಬೇಡ, ಮಗಳು ಬೇರೆ ಕಡೆ ಹೋಗೋದು ಬೇಡ ಅಂತ. ಹೇಗೆ ಆಕಾಶರಾಜ ಸಾವಿರಾರು ಆನೆ ಕುದುರೆ ನೂರಾರು ದಾಸಿಯರು ಧಾನ್ಯ ಬಳವಳಿಯಾಗಿ ಕೊಟ್ಟನು ಸಮುದ್ರ ರಾಜ ಹೇಳ್ತಾ ಇದ್ದಾರೆ. ಅದಕ್ಕಿಂತಲೂ ಹೆಚ್ಚು ಬಳವಳಿಯನ್ನು ಕೊಟ್ಟು ಸುಸಜ್ಜಿತವಾಗಿರುವಂತಹ ಭವ್ಯವಾಗಿರುವಂತಹ ಉನ್ನತವಾಗಿರುವಂತಹ ಅರಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಅರಮನೆ ಅಂದರೆ ಇಲ್ಲಿ ಉಪಚಾರಕ್ಕೆ ಹೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಶಾಸ್ತ್ರದಲ್ಲಿ. ಭೂಲೋಕದಲ್ಲಿದ್ದು ಸ್ವರ್ಗವನ್ನು ಮುಟ್ಟುವಷ್ಟು ಎತ್ತರವಾದ ಅರಮನೆ ಅಂಥದ್ದು. 50 ಲಕ್ಷ ಯೋಜನ ಎತ್ತರಕ್ಕೆ ಸ್ವರ್ಗವಿದೆ. ಕ್ಷೀರ ಸಮುದ್ರ ಶ್ವೇತದ್ವೀಪ ಪ್ರದೇಶದಲ್ಲಿ ಹೆಪ್ಪುಕೊಂಡಿದ್ದು 50 ಲಕ್ಷ ಯೋಜನೆ ಎತ್ತರ ದೊಡ್ಡ ಪರ್ವತವಾಗಿ ನಿಂತಿದೆ. ಅದರ ತುದಿಯಲ್ಲಿ ಪರಮಾತ್ಮನ ಈ ಅರಮನೆ ಅಂತ ಹೇಳ್ತಾ ಇದ್ದಾರೆ. ಶ್ವೇತದ್ವೀಪದ ಅರಮನೆಯಲ್ಲಿ ಶ್ರೀಭಾಗ ದುರ್ಗಾಭಾಗ ಭೂಭಾಗ ಅಂತ 3 ಭಾಗ ಇದೆ. ಶ್ರೀಭಾಗ ಸಾಕ್ಷಾತ್ ಮಹಾಲಕ್ಷ್ಮಿಯದು, ಅದು ಮುಕ್ತ ಸ್ಥಾನ. ಅಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ, ಆ ಊರೇ ಮಹಾಲಕ್ಷ್ಮಿ, ಆ ಇದೇ ಮುಕ್ತ ಸ್ಥಾನ, ಆ ಭಾಗವೇ ಮಹಾಲಕ್ಷ್ಮಿ ಸ್ವರೂಪ. ಅದಕ್ಕೆ ಉತ್ಪತ್ತಿ ಸ್ಥಿತಿ ಲಯ ಯಾವುದೂ ಇಲ್ಲೇ ಇಲ್ಲ. ಅದನ್ನು ಬಿಟ್ಟು ಭೂಭಾಗ ದುರ್ಗಾಭಾಗವನ್ನು ಸಮುದ್ರ ರಾಜ ಕಟ್ಟಿಸಿಕೊಟ್ಟಿದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಪರಮಾತ್ಮ ಇಲ್ಲಿ ವರುಣನ ಹತ್ರ ಇದ್ದಂತೆ. ಮಾಯಾವೇ ಪರಮಾನಂದಂ ತೆಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೇ ರಮಯಾ ಸಹ ಮೋದತೆ. ಅಲ್ಲಿ ಹೇಳದಂತೆ ಶ್ವೇತ ದೀಪವನ್ನು ಬಿಡದೇ ಇರುವಂತಹ ಪರಮಾತ್ಮ, ಭಕ್ತರಿದ್ದಲ್ಲಿ ಬರುವಂತಹ ಪರಮಾತ್ಮ, ಆ ವೈಕುಂಠ ಉತ್ತಮವಾಗಿರುವಂಥ ವೈಕುಂಠವನ್ನು ತೆಕ್ವ ಬಿಟ್ಟು
ಸ್ವಾಮಿ ಪುಷ್ಕರಣಿ ತೀರದಲ್ಲಿರುವಂತಹ ತಿರುಪತಿಯಲ್ಲಿ ಪರಮಾತ್ಮ ವಾಸ ಮಾಡಿದ್ದಾನೆ. ಅದರರ್ಥ ಹಾಗಲ್ಲ, ಪರಮಾತ್ಮ ಅನಂತ ರೂಪದಿಂದ ಇದ್ದಾನೆ. ಒಂದು ರೂಪದಿಂದ ಅಲ್ಲಿ ಶ್ವೇತ ದ್ವೀಪದಲ್ಲೂ ಇದ್ದಾನೆ, ವೈಕುಂಠದಲ್ಲಿದ್ದಾನೆ, ಇಲ್ಲೂ ಇದ್ದಾನೆ. ಅದರಿಂದ ಪರಮಾತ್ಮ ಆ ಹೊಸ ಮನೆಯನ್ನು ಮಹಾಲಕ್ಷ್ಮಿ ಸಹಿತನಾಗಿ ಗೃಹ ಪ್ರವೇಶ ಮಾಡಿ ಅಲ್ಲಿ ಹೋಮ ಹವನ ಮಾಡಿ ಅಲ್ಲಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಚನ್ನೇಮಗಳಿಂದ ಅಂತಿಲ್ಲಿ ಹೇಳಿದರು. ಅದರರ್ಥ ವಾಸ್ತುಶಿಲ್ಪಕ್ಕನುಸಾರವಾಗಿ ದೇಶಕಾಲ ಇತ್ಯಾದಿ ನೋಡಿಕೊಂಡು ಮುಖ್ಯದ್ವಾರ ಹೇಗಿರಬೇಕು, ಒಳಗಿನ ಕೋಣೆಗಳು ಎಲ್ಲಿರಬೇಕು, ಬಾವಿ ಇತ್ಯಾದಿಗಳು ಎಲ್ಲಿರಬೇಕು, ಯಾವ ದಿಕ್ಕಿನಲ್ಲಿರಬೇಕು, ಎಷ್ಟು ಉದ್ದ ಇರಬೇಕು, ಒಂದೊಂದು ರೂಮ್ ಎಷ್ಟು ಅಗಲ ಇರಬೇಕು ಇತ್ಯಾದಿ ಎಲ್ಲವನ್ನು ನೋಡಿ ಕಟ್ಟಿಸಿದ್ದಾನೆ. ಉದ್ಯಾನ, ಆಸ್ಥಾನ ಮಂಟಪ, ಸಿಂಹಾಸನ, ಆಯುಧಾಗಾರ, ಅಶ್ವಶಾಲೆ, ಗಜಶಾಲೆ ಎಲ್ಲವನ್ನು ಆಯಾ ದಿಕ್ಕಿನಲ್ಲೇ ಕಟ್ಟಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಬರೆದಿದೆ. ಅದೇ ರೀತಿಯಾಗಿ ಚನ್ನೇಮ ಅಂತ ಶಬ್ದದಿಂದ ಇದೆಲ್ಲ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಅಲ್ಲಿದ್ದಾನಂತೆ ಹೇಳಿ ಹೇಳ್ತಾ ಇದ್ದಾರೆ. ಅಧ್ಯಾತ್ಮ ರಾಮಾಯಣದಲ್ಲಿ ಬರುತ್ತೆ, ರಾವಣ ಒಮ್ಮೆ ದಾಳಿ ಮಾಡುತ್ತಾ ಶ್ವೇತ ದ್ವೀಪಕ್ಕೆ ಹೋಗಿದ್ದಾನಂತೆ. ಅಲ್ಲಿಯ ಪುಷ್ಪಕ ವಿಮಾನ ಆ ಪ್ರಕಾಶವನ್ನು ಎದುರಿಸಲಾರದೆ ಹೊರಗೆ ನಿಂತುಬಿಡ್ತಂತೆ. ರಾವಣನ ಪುಷ್ಪಕ ವಿಮಾನ ಒಳಗೆ ಹೋಗಲಿಕ್ಕೆ ಆಗಲಿಲ್ಲ ಅಂತ. ರಾವಣ ಇಳಿದು ಕಾಲ್ನಡಿಗೆಯಿಂದ ಅಲ್ಲಿ ನಗರವನ್ನು ಪ್ರವೇಶಿಸಬೇಕು ಅಂತ ಹೊರಟರೆ ಒಬ್ಬಳು ಸ್ತ್ರೀ ರಾವಣನ ಕಂಡು ನೀನು ಯಾರು, ನಮ್ಮ ನಗರವನ್ನು ಹೇಗೆ ಪ್ರವೇಶಿಸಿದೆ ಅಂತ ಕೈ ಹಿಡಿದು ನಿಲ್ಲಿಸಿದರೆ ಅವಳ ಕೈ ಹಿಡಿತದಿಂದ ರಾವಣ ಕೈ ತೆಕ್ಕೊಳ್ಳಿಕ್ಕಾಗಲಿಲ್ಲ. ಕೈಲಾಸವನ್ನೇ ಎತ್ತಿರುವಂತಹ ರಾವಣ, ಬಾಹುಬಲಿಯಾಗಿರುವಂತಹ ರಾವಣ ಆ ಒಬ್ಬಳ ಸ್ತ್ರೀಗೆ ಇಷ್ಟು ಶಕ್ತಿ ಇದೆ ಅಂತ ತಿಳ್ಕೊಂಡು ಭಯಭೀತನಾಗಿ ಅಲ್ಲಿಂದ ಮಾತಾಡದೆ ಹಿಂತಿರುಗಿದ್ದಾನೆ. ಆದ್ದರಿಂದ ರಾವಣಾದಿ ಶತ್ರುಗಳಿಗೂ ಅಗಮ್ಯವಾಗಿರುವಂತಹ ಅರಮನೆಯಲ್ಲಿ ವರುಣದೇವ ತನ್ನ ಮಗಳು ಸ್ಥಿರವಾಗಿ ಅಳಿಯನ ಜೊತೆಗೆ ವಾಸ ಮಾಡಲಿ ಅಂಥೇಳಿ ಅಷ್ಟು ಚೆನ್ನಾಗಿ ಅರಮನೆಯನ್ನು ಕಟ್ಟಿಸಿದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಯವದನ ತನ್ನ ಪ್ರಿಯಳಾದ ಲಕ್ಷ್ಮಿಗೆ ಜಯವಿತ್ತ ಕ್ಷೇರಾಂಬುದಿಯಲ್ಲೇ, ಜಯವಿತ್ತ ಕ್ಷೇರಾಂಬುದಿಯಲ್ಲಿ ಶ್ರೀಕೃಷ್ಣ ದಯದಿ ನಮ್ಮೆಲ್ಲರ ಸಲಹಲೇ. ಹಯವದನ ಮೂರ್ತಿಯಾಗಿರುವಂತಹ, ಹಯಗ್ರೀವ ಮೂರ್ತಿಯಾಗಿರುವಂತಹ ಪರಮಾತ್ಮ ಶ್ರೀಕೃಷ್ಣ ಅಂದರೆ ಪರಮಾತ್ಮ ತನ್ನ ಪ್ರಿಯಳಾಗಿರುವಂತಹ ಮಹಾಲಕ್ಷ್ಮೀ ದೇವಿಗೆ ಕ್ಷೀರಾಂಬುದಿಯಲ್ಲಿ ಆ ಹಾಲಿನ ಸಾಗರದಲ್ಲಿ ಜಯವನ್ನು ಇತ್ತಿದ್ದಾನೆ. ಅಂತಹ ಪರಮಾತ್ಮ ನಮ್ಮೆಲ್ಲರ ಮೇಲೆ ದಯಮಾಡಿ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ಅವರ ಅಂಕಿತ ಹಯವದನ ಅದನ್ನು ಇಲ್ಲಿ ಹೇಳ್ತಾರೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇ ತಸ್ಯ ನಿಸ್ಸರತೆ ವಾಣಿ ಜನ್ನು ಕನ್ಯಾ ಪ್ರವಾಹವತ್ ಹೇಳ್ತಾ ಇದ್ದಾರೆ. ಹಯಗ್ರೀವ ಜಪವನ್ನು ಮಾಡುವವನಿಗೆ ಮಾತು ಗಂಗಾ ಪ್ರವಾಹದಂತೆ ಇರುತ್ತದೆ, ಅವನಿಗೆ ದಾರಿದ್ರ್ಯ ಬರೋದಿಲ್ಲಂತೆ, ಅವನು ಆಡಿದ ಮಾತೆ ಕಾವ್ಯವಾಗುತ್ತಂತೆ. ಇದಕ್ಕೆ ವಾದಿರಾಜರೇ ಸಾಕ್ಷಿ ಅಂತೇಳಿ ಹೇಳ್ತಾ ಇದ್ದಾರೆ. ಹಯಗ್ರೀವಿಗೆ ಪರಮಾತ್ಮನಿಗೆ ಮಾತೆಂದರೆ ಉಸಿರಾಟದಷ್ಟು ಸಹಜವಾಗಿರೋದ್ರಿಂದ ಅವನ ಭಕ್ತರಿಗೆ ಅದು ಅಸಂಭಾವಿತವಲ್ಲ, ಸಾಧ್ಯವಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಹಯಗ್ರೀವರೂಪ ಅವತಾರ ತೆಗೆದುಕೊಂಡಿದ್ದು ಪರಮಾತ್ಮ ವೇದವ್ಯಾಸ ಕಪಿಲ ದತ್ತಾದಿ ಜ್ಞಾನ ಕಾರ್ಯದ ಜೊತೆಗೆ ಮಧುಕೈಟವರನ್ನು ಕೂತಿದ್ದಾನಂತೆ. ವಾದಿರಾಜನ ಒಂದು ಕಡೆ ಹೇಳ್ತಾರೆ, ಕುದುರೆ ಬಂದಿದೆ ವಾದಿರಾಜಿಗೆ ಮುದದಿ ಜ್ಞಾನ ಭಕುತಿ ಕೊಡುವ ಕುದುರೆ ಬಂದಿದೆ, ಚಲುವ ಕುದುರೆ ಬಂದಿದೆ, ಹಿಂಗಾಲಿ ನಿಮ್ಮ ರಕ್ಕಸರ ಒದೆವ ಕುದುರೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಕುದುರೆಯನ್ನು ಸಂಸ್ಕೃತದಲ್ಲಿ ವಾಜಿ ಹಯ ಅರ್ವ ಅಶ್ವ ಎಂದೆಲ್ಲ ಕರೀತಾರೆ. ಇದು ಹೆಸರು ಏನು ಅಂದರೆ ಇದು ವೇಗವಾಗಿ ಓಡುವಂತಹ ಪ್ರಾಣಿ ಇದೆ. ಕುದುರೆ ಬಂದಿದೆ ಅಂತ ಹೇಳ್ತಾರೆ. ಎಂತಹ ಕುದುರೆ ಇದು? ವಾದಿರಾಜಗೆ ಮುದದಿಂದ ವಾದಿರಾಜ ಸ್ವಾಮಿಗಳಿಗೆ ಸಂತೋಷದಿಂದ ಜ್ಞಾನಭಕ್ತಿ ಕೊಡುವಂತಹ ಕುದುರೆ ಬಂದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ಕುದುರೆ ತನ್ನ ಯಜಮಾನನ ಸರಿ ಕೂಡಿಸಿಕೊಂಡು ಅಂತಃಪರಿ ಓಡತ್ತಂಥದ್ದು. ಅದರಿಂದ ಈ ಕುದುರೆ ಹೇಗಿದೆ ಅಂದರೆ ನೀಲವರ್ಣದ ಹಯಗ್ರೀವ ಮೂರ್ತಿಯು ಇದ್ದಾನೆ. ಪರಮಾತ್ಮ ನೀಲವರ್ಣದವನಾಗಿದ್ದಾನೆ. ಅದನ್ನು ಹೇಳ್ತಾರೆ, ಸ್ಕಂದ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ,
ಪರಮಾತ್ಮ ಹಯಗ್ರೀವ ರೂಪವನ್ನು ತೆಗೆದುಕೊಂಡು ಹೇಗೆ ನೋಡಿರಿ, ನರಸಿಂಹ ರೂಪ ತೆಗೆದುಕೊಂಡು ಹಿರಣ್ಯಕಶಿಪುವನ್ನು ಇದು ಮಾಡಿದ. ಮತ್ಸ್ಯ ಕೂರ್ಮ ಇದೆಲ್ಲ ಸಮುದ್ರದಲ್ಲಿ ಭೂಮಿಯನ್ನು ಇದಕ್ಕೋಸ್ಕರ ಕೂರ್ಮ ರೂಪವನ್ನು ತೆಗೆದುಕೊಂಡ, ಹಯಗ್ರೀವ ರೂಪ ತೆಗೆದುಕೊಂಡಿದ್ದಾನೆ. ಈ ರೀತಿಯಾಗಿ ಪರಮಾತ್ಮ ಇವೆಲ್ಲ ಅವತಾರಗಳನ್ನು ಯಾಕೆ ತೆಗೆದುಕೊಳ್ತಾನೆ ಅಂತಂದರೆ, ಜಗತ್ತಿನಲ್ಲಿ ಧರ್ಮ ಉಳಿಯಬೇಕು, ಎಲ್ಲರೂ ಧರ್ಮದಿಂದ ಇರಬೇಕು, ಎಲ್ಲರಿಗೂ ಇದು ಸಿಗಲಿ, ಎಲ್ಲ ಆಹಾರ ಪದಾರ್ಥ ಸಿಗಲಿ, ಧರ್ಮ ಮಾರ್ಗದಲ್ಲಿ ನಡೀಲಿ, ಸಂತೋಷವಾಗಿರಲಿ ಅಂತ ಹೇಳಿ ಇದು ಮಾಡ್ತಾರೆ. ಆದ್ದರಿಂದ ಇಲ್ಲಿ ಹಯಗ್ರೀವ ಮಂತ್ರವನ್ನು ಹೇಳ್ತಾ ಇದ್ದಾರೆ. ಪರಮಾತ್ಮ ಎಡತೊಡೆಯ ಮೇಲೆ ಬಲಗಾಲಿಟ್ಟುಕೊಂಡು ಕೂತಿದ್ದಾನಂತೆ, ಪುಸ್ತಕವನ್ನು ಹಿಡಿದಿದ್ದಾನಂತೆ, ಕೆಳಗಿನ ಎಡಗೈಯ ಕಿರುಬಿಳು ಕೆಳಗೆ ಬಾಗಿ ಬಲಪಾದವನ್ನು ತೋರಿಸ್ತಾ ಇದ್ದಂತೆ. ಅಂದರೆ ಹೇಳ್ತಾ ಇದೆ, ಸಶಾಸ್ತ್ರಗಳಲ್ಲಿ ಹಿಡಿದಂತೆ ನನ್ನ ಪಾದವನ್ನು ಧ್ಯಾನಿಸು ಅಂತ ಹೇಳ್ತಾ ಇದೆ. ಶಂಖ ಹಿಡಿದಿರೋ ಮೇಲಿನ ಬಲಗೈ ಶಂಖಚಕ್ರಾದಿ ಮುದ್ರೆ ಧರಿಸಲು ಆಶಿಸ್ತಾ ಇದೆ. ಶಂಖಚಕ್ರ ಮುದ್ರೆ ಹಚ್ಚಿಕೊಳ್ಳ್ರಿ ಅಂತ ಹೇಳಿ. ಅದರಿಂದ ಇಲ್ಲಿ ಪರಮಾತ್ಮ ಈ ಹಯಗ್ರೀವ ಮಂತ್ರವನ್ನು ಹಯಗ್ರೀವನ್ನು ಸ್ತೋತ್ರ ಮಾಡಿದರೆ ಶಾಸ್ತ್ರ ಸಂಪತ್ತನ್ನು ಕೊಡ್ತಾನೆ. ದೇಹಧಾರಣೆ ಬೇಕಾಗಿರುವಂತಹ ಧನಧಾನ್ಯ ಭಾಗ್ಯವನ್ನು ಕೊಡ್ತಾನೆ. ಈ ರೀತಿಯಾಗಿ ಆ ಪರಮಾತ್ಮನ ಭಕುತಿ ಕಡಲೆ ನೋಡ್ರಿ, ಭಕುತಿ ಎಂಬ ಕಡಲೆಯನ್ನು ಜ್ಞಾನ ವೈರಾಗ್ಯ ಎಂಬ ಬೆಲ್ಲದ ಮುಕುತಿ ಆನಂದ ಸುಖದ ಕ್ಷೀರ ಲಡ್ಡಿಗೆ ಯುಕತಿ ದಾನ ಕೊಟ್ಟು ನೀನು ಹೇಳ್ತಾ ಇದ್ದಾರೆ ಭದ್ರ ಸ್ವಾಮಿಗಳು. ಹಯಗ್ರೀವ ದೇವರಿಗೆ ಹಯಗ್ರೀವನ್ನು ಮಾಡ್ತಾರೆ. ಹಯಗ್ರೀವವನ್ನು ಕಡಲೆಯಿಂದ ಬೆಲ್ಲ ಹಾಕಿ ಆಮೇಲೆ ಕ್ಷೀರ ಲಡ್ಡಿಗೆ ಇತ್ತೆಲ್ಲ ಮಾಡ್ತಾರೆ, ಅವನಿಗೆ ಹಿಂದೆ ನೈವೇದ್ಯ ಕೊಡ್ತಾರೆ. ಅದಿಲ್ಲಾಂದರೆ ಭಕುತಿ ಅನ್ನುವಂತಹ ಕಡಲೆಯನ್ನು ಜ್ಞಾನ ವೈರಾಗ್ಯ ಅನ್ನುವಂತಹ ಬೆಲ್ಲದಲ್ಲಿ ಇಟ್ಟು ಆ ಪರಮಾತ್ಮನಿಗೆ ಕೊಡು, ಏನೂ ಇಲ್ಲದಾಗ ಅದನ್ನು ಕೊಟ್ಟರು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಏ ಬರೀ ಬಾಯಿಂದ ಹೇಳ್ತೀಯಾ, ಅವೆಲ್ಲ ಮಾತು ನಡೆಯೋದಿಲ್ಲ ಅಂತ ಹಂಗೆ ಅನ್ನೋದಿಲ್ಲ ಪರಮಾತ್ಮ. ಇಲ್ಲಿ ಹೇಳ್ತಾ ಇದ್ದಾರೆ ಇಂತಹ ಹಯವದನ ಮಹಾಲಕ್ಷ್ಮಿಗೆ ಜಯವನ್ನು ಕೊಟ್ಟಿದ್ದಾನೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಉರ್ಜಿತಾಸ ಶ್ರೇಯತ್ ಕಟಾಕ್ಷ ಬಲವತ್ಯಜತಂ ನಮಾಮೆ. ಅಂತಹ ಅಜಿತನಾಗಿರುವಂತಹ ಪರಮಾತ್ಮನಿಗೆ ವೇದಮಾತೆಯಾಗಿರುವಂತಹ ಆ ಲಕ್ಷ್ಮೀದೇವಿಗೆ ಪರಮಾತ್ಮ ಜಯವನ್ನು ಕೊಟ್ಟಿದ್ದಾನೆ, ಸಂತೋಷವನ್ನು ಕೊಟ್ಟಿದ್ದಾನೆ. ಅಂತಹ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದರ ವಿವರಣೆಯನ್ನು ಮುಂದಿನ ನಾಳಿನ ದಿವಸ ತಿಳ್ಕೊಳ್ಳೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ. ಒತ್ತಿಗೊಳ್ಳಿ ಸಿಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾಧ್ಯ ಪಠಿಸುವರ.